ಲಾವ್ ಸಿವಿಗಿ ನಗರದ ವಾರ್ಡ್ ನಂಬರ್ ಎಂಟರ ಪುರಸಭೆಯ ಸದಸ್ಯರಾದಂತಹ ಅನ್ಸ್ಪೆಕ್ಟರ್ ನಾಟಿಕರ್ ಹಾಗೂ ಅಬ್ದುಲ್ ಬಾಶಿದ್ ಭಗವಾನ್ ಹಾಗೂ ವಾರ್ಡ್ನ ಎಲ್ಲಾ ಮಹಿಳೆಯರು ಇಂದು ಪುರಸಭೆಗೆ ಮುತ್ತಿಗೆ ಹಾಕಿ ಪುರಸಭೆಯ ಅಧ್ಯಕ್ಷರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಸುರಿದ ಧಾರಾಕಾರ ಮಳೆಯಿಂದ ಎಲ್ಲಾ ಮನೆಗಳಿಗೂ ನೀರು ನುಗ್ಗಿ ಜನರ ಪರಿಸ್ಥಿತಿ ಬೀದಿಗೆ ಬಂದು ನಿಂತಿದೆ. ಆದರೂ ಕೂಡ ಯಾವೊಬ್ಬ ಅಧಿಕಾರಿಯೂ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ. ಕೋವಿಡ್ ಎರಡನೇ ಅಲೆಯ ಭೀತಿ ಇನ್ನೂ ಜನರ ತಲೆಯಲ್ಲಿದೆ. ಅಂಥದ್ರಲ್ಲಿ ಮೂರನೇ ಅಲೆಗೆ ಹತ್ತಿರ ಕರೆಸಿಕೊಳ್ಳುವಂತೆ ಕಾಣುತ್ತಿದೆ ಸಿಂದಗಿ ನಗರ. ಏಕೆಂದರೆ ಚರಂಡಿ ನೀರು ಎಲ್ಲ ಮನೆಗೂ ನುಗ್ಗಿ ಸಾಂಕ್ರಾಮಿಕ ಕಾಯಿಲೆಗಳಾದ ಕಾಲರಾ, ಡೆಂಗು, ಚಿಕನ್ ಗುನ್ಯಾ ಇಂತಹ ರೋಗಗಳಿಗೆ ಮುನ್ಸೂಚನೆ ತೋರಿಸುತ್ತಿದೆ. ಇಪ್ಪತ್ಮೂರು ವಾರ್ಡ್ ಎರಡು ಎಲ್ಲ ವಾರ್ಡ್ ಎರಡೆರಡು ಕಡೆ ಕಟ್ಟರೆ ಆದ್ರೆ ಎಂಟನೇ ವಾರ್ಡ್ ಒಂದೇ ಸರಿ ಕಟ್ಟರೆ ಇಟ್ಟು ಮಂದಿ ಜನರ ಮನೆಗೆ ನೀರು ಹೋಗ್ಲಿಕ್ಕತ್ತಾವ. ಗಟ್ಟರದ ನೀರ, ಚೇಂಬರ್ ನೀರ, ಅಥವಾ ಸಂಡಾಸ್ ನೀರ ಒಟ್ಟು ಬಂದು ಮನೆಗೆ ಹೋಗಿ ಹೋಗ್ಲಿಕ್ಕತ್ತಾವ. ಅದರಿಂದ ಮನೆ ಮಂದಿಗೆಲ್ಲ ತೊಂದರೆ ಆಗ್ಲಿಕ್ಕತ್ತದ. ಸಣ್ಣ ದೊಡ್ಡ ಮೊಮ್ಮಕ್ಕಳು ಆಗಲಿ, ಹಿರಿಯರಾಗಲಿ, ಅಥವಾ ಹೆಣ್ಮಕ್ಳು ಆಗಲಿ, ಗಂಡ್ಮಕ್ಳು ಆಗಲಿ, ಎಲ್ಲರೂ ಮಕ್ಕಳು ಹೋಗತ್ತೀವಿ. ದೇಶದ ರಾಜಕಾರಣ ಮಾಡಾಕತ್ತಾರ ಅಂತ ಹೇಳಿದ್ರೆ ನಿಮ್ ಆರೋಪ ಐತೆ. ಹೌದು, ಸ್ವಂತ ಏನು ಇಲ್ರಿ ನಮ್ದು, ವಾರ್ಡಿಂದ ಅಷ್ಟೇ ಆದ ಅವ್ರಿಗೆ. ವಿನರ್ತನ ಆದ್ರೂ ಅವ್ರಿಗೆ ಏನ್ ನಿಂತು ಹೇಳಿದ್ರು ನಮ್ ವಾರ್ಡಿಂದ ಸಮಸ್ಯೆನೆ ಕೇಳಿ, ನಮ್ ಸಮಸ್ಯೆ ಒಂದ್ ರೂಪಾಯಿನು ಕೇಳಿಲ್ಲ. ನಾವ್ ಏನ್ ಅಲ್ಲಿ ಏನ್ ಕೆಲಸ ಮಾಡ್ತೇವೆ, ಕೆಲಸ ಮಾಡಿಸ್ಕೆ ಬಿಲ್ ಕೊಟ್ಟಿಗೆ ವಾರ್ಡ್ ಜನರಿಗೆ ತೊಂದರೆ ಆಗ್ಲಾರಂಗ್ ನೋಡ್ರಂತ ಅಷ್ಟೇ ಅನ್ನೋರ್. ಅಂದ್ರೆ ಪುರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಗಳು ಈ ವಾರ್ಡಿನ ಅಭಿವೃದ್ಧಿಯ ಮೇಲೆ ಎಫೆಕ್ಟ್ ಬಿದ್ದಾವ ಅಂತ ಹೇಳಿದ್ರೆ ನೀವ್ ಹೇಳಿ ಹುಡುಗ್ ನೋಡ್ರಿ. ಈಗ ನಾವ್ ಎಷ್ಟ್ ಮಂದಿ ನಾವು ಈ ಕಡೆ ಅಪೋಸಿಟ್ ನಾಮಿನೇಷನ್ ನಾವು ವೋಟ್ ಮಾಡಿ ಅವು ಅಭಿವೃದ್ಧಿ ಅನ್ನೋದೇ ಇಲ್ಲ ಅವ್ರದ್ದು. ಊರಾಗಿನ ನೀರು ನೋಡ್ರಿ, ಕಟ್ಟ ನೀರ ಇಲ್ಲಿ ಅಟ್ಟೆ ಮಾಡಿದ ಐದು ಹೋಗ್ತದ್ರಿ. ಪುರಸಭೆ ಇದ್ದಂತೆ ಊರಿಗೆ ಸಂಬಂಧಪಟ್ಟಂತ ಯಾವುದೇ ವಸ್ತುಗಳಲ್ಲಿ ಹಿಟ್ಟಾಗಲಿ, ಇವತ್ತು ಕಸದ ಒಣಕಸ ಸಿಕ್ಕಸ ಡಬ್ಬೆ ಆಗಲಿ, ಗಾಡಿಗಳಾಗಲಿ, ವಾಹನಗಳಾಗಲಿ, ಎಲ್ಲ ಪುರಸಭೆಗಳು ಇರಬೇಕು. ಹಾಸ್ಪಿಟಲ್ ದಲ್ಲಿ ಇರ್ಬೇಕ್ರಿ, ಅವ್ರದ್ದು ಮುನ್ಸಿಪಾಲಿಟಿ ಹೋದವ್ರ ಮನೆ ಇಟ್ಕೋತೀವ್ರಿ ಅಧ್ಯಕ್ಷರ. ಇಲ್ಲಾಂದ್ರೆ ಎಂಟನೇ ವಾರ್ಡ್ ಮೆಂಬರ್ ಇದು ರಜಿಸ್ಟರ್ ಬುಕ್ ಕೂಡ ಕೇಳೋರ್ ಮನ್ಯಾಗ ಯಾರು ಬಂದು ಕೇಳಿದ್ರು ಅಂದ್ರೆ ಅವ್ರ ಎಂಟನೇ ವಾರ್ಡ್ ಮೆಂಬರ್ ಮನೆಗೆ ಹೋಗ್ರಿ ಅಲ್ಲಿ ಸಿಕ್ತಾ ಹೋಗ್ತಾರೆ ಅಂತ ಹೇಳಿದ್ರಿ. ಇವರು ಮೂರು ಮಂದಿ ಕೂಡ ಒಂದ್ ದಿನ ಇರಲ್ರಿ ಆಫೀಸ್ನಾಗ. ಜೈ ಇದ್ದಾಗ ಅಕೌಂಟ್ ಬಾಯ್ ಇರಲ್ಲ, ಅಕೌಂಟ್ ಬಾಯ್ ಇದ್ದಾಗ ಚೀಫ್ ಆಫೀಸರ್ ಇರಲ್ಲ. ಇದೇ ರೆಕಾರ್ಡಿಂಗ್ ಮಾಡ್ಕೊತ ಮುಂದೆ ಇಲ್ಲೇ ಆದ್ರಿ ಲೇಡೀಸ್ ಟಾಯ್ಲೆಟ್ ಆದ್ರಿ, ಅಲ್ಲಿ ನೀವು ಸ್ವಲ್ಪ ಹೋಗಿ ನೋಡಿದ್ರೆ ಗೊತ್ತಾಗ್ತದ್ರಿ. ನಿಮ್ಮ ಬೇಡಿಕೆಗಳು ಏನ್ರಿ ಮುಂದೆ ಸರ್? ನಮ್ ಬೇಡಿಕೆಗಳು ವಾರ್ಡಿನ ಅಭಿವೃದ್ಧಿ ಅಂತ ಸಂಬಂಧ ನಾವು ಬೇಡಿಕೆ ಆದ್ರೆ ಒಂದೊಂದೇ ಬೇಡಿಕೆಗಳನ್ನ ಹೇಳಿ. ಬೇಡಿಕೆ ಎಲ್ಲ ಈಗ ಗಟಾರ ಆದ್ರೆ ಸಿಸಿ ಆಗೋದು, ಸಿಸಿ ಅಂತೂ ಏನಾಗಿ ಮಾಡಲ್ಲ. ಈಗ ಅಲ್ಲಿ ಹಳ್ಳದ ಮಗ್ಗಲ್ಕೆ ಎಷ್ಟು ಇದು ಆಗ ಅಲ್ಲಿ ನಿಂತು ಯಾವ ಬಜೆಟ್ ಆಗಿದ್ರೆ ಯಾರಿಗೆ ಅನುಕೂಲ ಆಗ್ತದೆ, ಜನರಿಗೆ ತೊಂದರೆ ಆಗಲಾರಂಗೆ ಇಕ್ಕೂರ್ತಿ ಏನು ತೊಂದರೆ ಆಗಲ್ಲ ಅನ್ನೋದು ಒಂದು ನಿಭಾಯಿಸಿದ್ರೆ ನಮ್ದನ್ನು ಬೇಡಿಕೆ ಇದು.